ಓಂ ಶಾಂತಿ. ಮುರುಳಿ ದಿನಾಂಕ 16/10/2018. ಶೂ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಬಹಳ ದೊಡ್ಡ ಹಡಗಿನಲ್ಲಿ ಕುಳಿತಿದ್ದೀರಾ. ನೀವೀಗ ವಿಷಯ ಸಾಗರವನ್ನು ದಾಟಿ ಕ್ಷೀರ ಸಾಗರಕ್ಕೆ ಹೋಗುತ್ತಿದ್ದೀರಾ. ನಿಮ್ಮ ನೌಕೆಯ ಹಗ್ಗ ಬಿಚ್ಚಲ್ಪಟ್ಟಿದೆ. ಪ್ರಶ್ನೆ, ಮಕ್ಕಳಿಗೆ ವಿಶೇಷವಾಗಿ ಯಾವ ಮಾತಿನಲ್ಲಿ ಸುಸ್ತಾಗುತ್ತದೆ, ಸುಸ್ತಾಗಲು ಮುಖ್ಯ ಕಾರಣ ಏನು? ಉತ್ತರ, ಮಕ್ಕಳು ನಡೆಯುತ್ತಾ ನಡೆಯುತ್ತಾ ನೆನಪಿನ ಯಾತ್ರೆಯಲ್ಲಿ ಸುಸ್ತಾಗಿ ಬಿಡುತ್ತಾರೆ. ನೆನಪಿನ ಯಾತ್ರೆಯಲ್ಲಿ ಸುಸ್ತಾಗಲು ಮುಖ್ಯ ಕಾರಣ ಸಂಘದೋಷ ಆಗಿದೆ. ಇಂತಹ ಸಂಘ ಸಿಕ್ಕಿಬಿಡುತ್ತದೆ, ಆ ಸಂಘಕ್ಕೆ ವಶ ಆಗಿ ತಂದೆಯ ಕೈಯನ್ನೇ ಬಿಟ್ಟು ಬಿಡುತ್ತಾರೆ. ಆದ್ದರಿಂದ ಕೆಟ್ಟ ಸಂಘ ನಿಮ್ಮನ್ನು ಕೆಳಗೆ ಬೀಳಿಸುತ್ತದೆ, ಒಳ್ಳೆಯ ಸಂಘ ನಿಮ್ಮನ್ನು ಮೇಲೆತ್ತುತ್ತದೆ. ಸಂಘ ದೋಷದಲ್ಲಿ ಬಂದು ಕಾಲನ್ನು ಹಡಗಿನಿಂದ ಹೊರಗೆ ಇಟ್ಟರೆ ಆಗ ಮಾಯೆ ನಿಮ್ಮನ್ನು ಕಚ್ಚಾ ನುಂಗಿಬಿಡುತ್ತದೆ. ಮಕ್ಕಳೇ, ಸಮರ್ಥ ತಂದೆಯ ಕೈಯನ್ನು ಎಂದೂ ಬಿಡಬೇಡಿ ಎಂದು ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಗೀತೆ, ಮಾತೇ ಓ ಮಾತೆ, ನೀನು ಸರ್ವರ ಭಾಗ್ಯ ವಿಧಾತೆ ಆಗಿದ್ದೀಯಾ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಓಂ ಶಾಂತಿ. ಇದನ್ನು ಮಹಾಮಂತ್ರ ಎಂದು ಕರೆಯಲಾಗುತ್ತದೆ. ಆತ್ಮ ತನ್ನ ಸ್ವಧರ್ಮದ ಮಂತ್ರವನ್ನು ಜಪಿಸುತ್ತದೆ. ನಾನಾತ್ಮ, ನನ್ನ ಸ್ವಧರ್ಮ ಶಾಂತಿಯಾಗಿದೆ. ಶಾಂತಿಗಾಗಿ ನಾವು ಯಾವುದೇ ಕಾಡಿಗೆ ಹೋಗುವ ಅವಶ್ಯಕತೆ ಇಲ್ಲ. ಆತ್ಮ ಶಾಂತಿಯಲ್ಲಿ ಸ್ಥಿತ ಆಗಿ ಇರುತ್ತದೆ. ಆತ್ಮನಾದ ನನಗೆ ಈ ಕರ್ಮೇಂದ್ರಿಯಗಳು ಸಿಕ್ಕಿವೆ. ಈ ಶರೀರದ ಇಂದ್ರಿಯಗಳು ನನ್ನ ಕರ್ಮೇಂದ್ರಿಯ ಆಗಿದೆ. ಶಬ್ದ ಮಾಡುವುದು ಬಿಡುವುದು ನನ್ನ ಕೈಯಲ್ಲಿದೆ, ಅಂದರೆ ಮಾತನಾಡುವುದು ಸುಮ್ಮನೆ ಇರುವುದು ನನ್ನ ಕೈಯಲ್ಲಿದೆ. ಆದರೆ ಈ ಜ್ಞಾನ ಇಲ್ಲದೇ ಇರುವ ಕಾರಣ ಅಲ್ಲಿ ಇಲ್ಲಿ ಜನ ಅಲೆದಾಡುತ್ತಿರುತ್ತಾರೆ. ಇದಕ್ಕೋಸ್ಕರ ಒಂದು ಕತೆ ಕೂಡ ಇದೆ. ರಾಣಿಯ ಹಾರ ಕೊರಳಿನಲ್ಲೇ ಇತ್ತು, ಆದರೆ ಅದನ್ನು ಮರೆತು ಹಾರ ಕಳೆದು ಹೋಗಿದೆ ಎಂದು ರಾಣಿ ಎಲ್ಲಾ ಕಡೆ ಹೊರಗೆ ಹುಡುಕಾಡಿಸಿದಳು ಎಂದು. ಯಾರೋ ಹೇಳಿದರು ಹಾರ ಕೊರಳಿನಲ್ಲೇ ಇದೆ ಎಂದು. ಆಗ ರಾಣಿಗೆ ಗೊತ್ತಾಯಿತು ಹಾರ ಕೊರಳಿನಲ್ಲೇ ಇದೆ ಎಂದು. ಈ ಉದಾಹರಣೆಯನ್ನು ತಂದೆ ತಿಳಿಸುತ್ತಾರೆ. ಮನುಷ್ಯರು ಅಲ್ಲಿ ಇಲ್ಲಿ ಅಲೆದಾಡುತ್ತಿದ್ದಾರೆ. ತಮ್ಮ ಮನಸ್ಸಿಗೆ ಶಾಂತಿ ಸಿಗುವುದು ಹೇಗೆ ಎಂದು ಸನ್ಯಾಸಿಗಳ ಬಳಿ ಹೋಗಿ ಕೇಳುತ್ತಾರೆ. ಆದರೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ. ಆತ್ಮ ಯಾವಾಗ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡುತ್ತದೆಯೋ ಆಗ ಶಬ್ದದಲ್ಲಿ ಬರುತ್ತದೆ, ಮಾತನಾಡುತ್ತದೆ. ಆದ್ದರಿಂದ ನಾವು ಆತ್ಮರು ನಮ್ಮ ಸ್ವಧರ್ಮದಲ್ಲಿ ಸ್ಥಿತ ಆಗಿದ್ದೇವೆ. ಆತ್ಮರಾದ ನೀವು ನಿಮ್ಮ ಸ್ವಧರ್ಮದಲ್ಲಿ ಇದ್ದೀರಾ. ಈ ದೇಹದ ಎಲ್ಲಾ ಧರ್ಮವನ್ನು ಮರೆಯಿರಿ ಎಂದು ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ. ಆದರೂ ಕೂಡ ನಮ್ಮನ್ನು ಶಾಂತಿಯಲ್ಲಿ ಕೂರಿಸಿ, ನಮಗೆ ಧ್ಯಾನ ಮಾಡಿಸಿ ಎಂದು ಕೆಲವರು ಕೇಳುತ್ತಾರೆ. ಈ ರೀತಿ ಕೇಳುವುದೂ ಕೂಡ ತಪ್ಪಾಗಿದೆ. ನನ್ನನ್ನು ಶಾಂತಿಯಲ್ಲಿ ಕೂರಿಸಿ ಎಂದು ಒಂದು ಆತ್ಮವನ್ನು ಇನ್ನೊಂದು ಆತ್ಮ ಕೇಳುತ್ತದೆ. ಅರೆ, ಆತ್ಮರಾದ ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ನೀವೇ ಸ್ವತಃ ಕುಳಿತುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಏನು? ನಡೆದಾಡುತ್ತಾ ತಿರುಗಾಡುತ್ತಾ ನೀವು ನಿಮ್ಮ ಸ್ವಧರ್ಮದಲ್ಲಿ ಏಕೆ ಸ್ಥಿತರಾಗಿ ಇರುವುದಿಲ್ಲ? ಎಲ್ಲಿಯವರೆಗೆ ಮಾರ್ಗವನ್ನು ತಿಳಿಸುವ ತಂದೆ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಯಾರೂ ಸ್ವಧರ್ಮದಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ. ಮನುಷ್ಯರು ಆತ್ಮವನ್ನೇ ಪರಮಾತ್ಮ ಎಂದು ಹೇಳುವುದರಿಂದ ಅವರು ಸ್ವಧರ್ಮದಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ. ಈ ಅಶಾಂತಿಯ ದೇಶದಲ್ಲಿ ನಮ್ಮದು ಇದು ಅಂತಿಮ ಜನ್ಮ ಆಗಿದೆ. ಈಗ ನಾವು ಶಾಂತಿಯ ದೇಶಕ್ಕೆ ಹೋಗಬೇಕಾಗಿದೆ. ನಂತರ ನಾವು ಸುಖಧಾಮಕ್ಕೆ ಬರಬೇಕಾಗಿದೆ. ಈ ಕಲಿಯುಗದಲ್ಲಿ ಮನೆ ಮನೆಯಲ್ಲೂ ಅಶಾಂತಿ ಇದೆ. ಸತ್ಯಯುಗದಲ್ಲಿ ಮನೆ ಮನೆಯಲ್ಲೂ ಜ್ಞಾನದ ಪ್ರಕಾಶ ಇರುತ್ತದೆ. ಅಂದರೆ ಕಲಿಯುಗದಲ್ಲಿ ಅಂಧಕಾರ ಇದೆ. ಪ್ರತಿಯೊಂದು ಮಾತಿಗೂ ಅಂಧಕಾರದಲ್ಲಿ ಮನುಷ್ಯರು ಪೆಟ್ಟನ್ನು ತಿನ್ನುತ್ತಿದ್ದಾರೆ, ಅಂದರೆ ಮೋಸ ಹೋಗುತ್ತಿದ್ದಾರೆ. ಮನೆ ಮನೆಯಲ್ಲೂ ಅಂಧಕಾರ ತುಂಬಿರುವ ಕಾರಣ ದೀಪವನ್ನು ಬೆಳಗಿಸುತ್ತಾರೆ. ಯಾವಾಗ ರಾವಣ ಸಾಯುತ್ತಾನೋ ಆಗ ದೀಪಾವಳಿಯನ್ನು ಆಚರಣೆ ಮಾಡಲಾಗುತ್ತದೆ. ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ, ಆದ್ದರಿಂದ ಅಲ್ಲಿ ಸದಾ ದೀಪಾವಳಿಯೇ ಇರುತ್ತದೆ. ಇಲ್ಲಿ ರಾವಣನ ರಾಜ್ಯ ಆಗಿರುವ ಕಾರಣ ಪ್ರತಿ 12 ತಿಂಗಳಿಗೊಮ್ಮೆ ದೀಪಾವಳಿಯನ್ನು ಆಚರಣೆ ಮಾಡುತ್ತಾರೆ. ರಾವಣ ಸತ್ತ ನಂತರ ಲಕ್ಷ್ಮೀನಾರಾಯಣರ ಪಟ್ಟಾಭಿಷೇಕದ ಖುಷಿಯನ್ನು ಆಚರಣೆ ಮಾಡುತ್ತಾರೆ. ಸತ್ಯಯುಗದಲ್ಲಿ ಯಾವಾಗ ಲಕ್ಷ್ಮೀನಾರಾಯಣರು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೋ ಆಗ ಅವರ ಪಟ್ಟಾಭಿಷೇಕವನ್ನು ಆಚರಣೆ ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ಈಗ ಈ ರಾವಣನ ರಾಜ್ಯ ಮುಕ್ತಾಯ ಆಗುತ್ತಾ ಇದೆ, ಅಂತ್ಯ ಆಗುತ್ತಾ ಇದೆ. ರಾವಣ ರಾಜ್ಯದ ಅಂತ್ಯ, ಭಾರತಕ್ಕೆ ಪುನಃ ರಾಜ್ಯ ಭಾಗ್ಯ ಸಿಗುತ್ತದೆ. ಈಗ ಯಾವುದೇ ರಾಜ್ಯ ಇಲ್ಲ,
ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗಬೇಕು. ಬೇಹದ್ದಿನ ತಂದೆ ಬೇಹದ್ದಿನ ರಾಜಧಾನಿಯ ಆಸ್ತಿಯನ್ನು ಕೊಡುತ್ತಿದ್ದಾರೆ. ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಸದಾಕಾಲಕ್ಕೂ ಸುಖವನ್ನು ನೀಡುವಂತಹ ತಂದೆಯಾಗಿದ್ದೇನೆ. ಉಳಿದವರೆಲ್ಲರೂ ನಿಮಗೆ ದುಃಖವನ್ನು ಕೊಡುವವರಾಗಿದ್ದಾರೆ. ಯಾರಾದರೂ ಸುಖ ಕೊಟ್ಟರೂ ಕೂಡ ಅದು ಅಲ್ಪಕಾಲದ ಕ್ಷಣಭಂಗುರ ಸುಖ ಆಗಿದೆ. ಆ ಸುಖ ಕಾಗವಿಷ್ಟ ಸಮಾನ ಆಗಿದೆ. ನಾನು ನಿಮಗೆ ಎಷ್ಟೊಂದು ಸುಖ ಕೊಡುತ್ತೇನೆ, ಮತ್ತೆಂದೂ ನಿಮಗೆ ಜೀವನದಲ್ಲಿ ದುಃಖ ಇರುವುದಿಲ್ಲ, ಅಂತಹ ಜಗತ್ತಿಗೆ ಕರೆದುಕೊಂಡು ಹೋಗುತ್ತೇನೆ. ಆದ್ದರಿಂದ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧವನ್ನು ಮರೆಯಿರಿ. ಈ ದೇಹದ ಸಂಬಂಧಿಗಳು ನಿಮಗೆ ದುಃಖ ಕೊಡುವವರಾಗಿದ್ದಾರೆ. ಇವರನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಬೆಳಗ್ಗೆ ಅಮೃತ ವೇಳೆಯಲ್ಲಿ ತಂದೆಯನ್ನು ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬೆಳಗ್ಗೆ ಏಳುತ್ತಾರೆ. ಬೆಳಗ್ಗೆ ಎದ್ದು ಯಾರಿಗೆ ಯಾರು ಯಾವ ಪ್ರಕಾರದ ಮತ ಕೊಟ್ಟಿರುತ್ತಾರೋ ಆ ಮತದಂತೆ ನಡೆಯುತ್ತಾರೆ. ತಂದೆ ತಿಳಿಸುತ್ತಾರೆ, ಅಮೃತ ವೇಳೆಯಲ್ಲಿ ಎದ್ದು ಎಷ್ಟು ಸಾಧ್ಯವೋ ಅಷ್ಟು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನನ್ನನ್ನು ನೆನಪು ಮಾಡಿ. ಇದು ತಂದೆಯ ಆದೇಶ ಆಗಿದೆ. ಭಕ್ತರು ಭಗವಂತನನ್ನು ನೆನಪು ಮಾಡುತ್ತಾರೆ, ಮತ್ತೆ ಎಲ್ಲರೂ ಸ್ವಯಂನ್ನೇ ಭಗವಂತ ಎಂದು ಹೇಳಿಕೊಂಡು ಬಿಡುತ್ತಾರೆ. ಎಲ್ಲರೂ ಭಗವಂತ ಎಂದು ಹೇಳುತ್ತಾರೆ. ಯಾರೂ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಒಂದು ದಿನ ಅವರೆಲ್ಲರೂ ನಿಮ್ಮ ಮಿತ್ರರಾಗುತ್ತಾರೆ. ಈ ಮಾತನ್ನು ಸರಿಯಾಗಿ ಎಲ್ಲರಿಗೂ ಅರ್ಥ ಮಾಡಿಸಬೇಕು. ಈಶ್ವರನನ್ನು ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ಭಾರತದ ನೌಕೆ ಮುಳುಗಿಬಿಟ್ಟಿದೆ, ಸಿಕ್ಕಿ ಹಾಕಿಕೊಂಡಿದೆ ಎಂದು ತಂದೆ ತಿಳಿಸುತ್ತಾರೆ. ಎರಡನೆಯ ಮಾತು, ಭಾರತಕ್ಕೆ ಸ್ವರಾಜ್ಯದ ಬೆಣ್ಣೆಯನ್ನು ಕೊಡುವವರು ತಂದೆ ಆಗಿದ್ದಾರೆ. ಗೀತೆಯಲ್ಲಿ ಅವರ ಹೆಸರಿನ ಬದಲು ಮಗ ಆದಂತಹ ಶ್ರೀಕೃಷ್ಣ ಯಾರಿಗೆ ಬೆಣ್ಣೆ ಸಿಗುತ್ತದೆಯೋ ಅವರ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಆದ್ದರಿಂದ ಭಾರತಕ್ಕೆ ಸ್ವರಾಜ್ಯದ ಬೆಣ್ಣೆಯನ್ನು ಕೊಡುವವರು ಶ್ರೀಕೃಷ್ಣ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ತಂದೆಯ ಬದಲು ಮಕ್ಕಳ ಹೆಸರನ್ನು ಹಾಕಿ ಗೀತೆಯನ್ನು ಅರ್ಥರಹಿತ ಅಂದರೆ ಅನರ್ಥ ಮಾಡಿಬಿಟ್ಟಿದ್ದಾರೆ. ಈಗ ಕೃಷ್ಣ ಇಡೀ ಪ್ರಪಂಚದ ಭಗವಂತ ಆಗಲು ಸಾಧ್ಯ ಇಲ್ಲ. ಮನುಷ್ಯರು ರಾವಣನ ಮತದಂತೆ ನಡೆದು ತಮ್ಮನ್ನು ತಾವು ಶ್ರಾಪಿತರನ್ನಾಗಿ ಮಾಡಿಕೊಂಡಿದ್ದಾರೆ. ತಂದೆ ಅಂಬಿಕಾ ಆಗಿದ್ದಾರೆ. ನೀವೆಲ್ಲರೂ ನೌಕೆಯಲ್ಲಿ ಕುಳಿತಿದ್ದೀರಾ. ಆದ್ದರಿಂದ ನಿಮಗೆ ತಂದೆ ಹೇಳುತ್ತಾರೆ, ನೀವೀಗ ಕ್ಷೀರಸಾಗರಕ್ಕೆ ಹೋಗುತ್ತೀರಾ ಎಂದು. ದೋಣಿಯನ್ನು ಪಾರು ಮಾಡಿ ಎಂದು ಎಲ್ಲಾ ಭಕ್ತರು ತಂದೆಯನ್ನು ಕೂಗಿ ಕರೆಯುತ್ತಾರೆ, ಅಂದರೆ ನಮ್ಮ ನೌಕೆಯನ್ನು ಪಾರು ಮಾಡಿ ಎಂದು ಹಾಡುತ್ತಾರೆ. ಈಗ ನೀವು ಬಹಳ ದೊಡ್ಡ ಹಡಗಿನಲ್ಲಿ ಕುಳಿತಿದ್ದೀರಾ. ಚಂದ್ರಕಾಂತ ವೇದಾಂತದಲ್ಲಿ ಹಡಗಿನ ಮಾತಿದೆ. ಆ ವೇದಾಂತವನ್ನು ಕೂಡ ಈ ಸಮಯದ ನಿಮ್ಮ ನೆನಪಾರ್ಥವಾಗಿ ಮಾಡಲಾಗಿದೆ. ನೀವೀಗ ಈ ಹಡಗಿನಲ್ಲಿ ಕುಳಿತು ಈ ಜಗತ್ತಿನಿಂದ ದೂರ ಹೋಗುತ್ತಿದ್ದೀರಾ. ವಿಷದ ಸಾಗರದಿಂದ ಅಮೃತ ಅಥವಾ ಕ್ಷೀರ ಸಾಗರಕ್ಕೆ ಹೋಗುತ್ತಿದ್ದೀರಾ. ಹೇಗೆ ಲಂಡನ್ನಿನ ಉಪ್ಪು ನೀರಿನ ಸಾಗರದಲ್ಲಿ ಯಾರು ಹಡಗನ್ನು ಪಾರು ಮಾಡುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ, ಅದೇ ರೀತಿ ಈ ನರಕದಿಂದ ಸ್ವರ್ಗಕ್ಕೆ ಹೋಗುವವರಿಗೆ, ವಿಷದ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೋಗುವವರಿಗೆ ಬಹುಮಾನ ಸಿಗುತ್ತದೆ. ವಿಷಯ ಸಾಗರ ಎನ್ನುವ ಈ ಉಪ್ಪು ನೀರಿನ ಸಮುದ್ರವನ್ನು ದಾಟುವುದಕ್ಕೋಸ್ಕರ ನೀವು ದೊಡ್ಡ ಹಡಗಿನಲ್ಲಿ ಕುಳಿತಿದ್ದೀರಾ. ನೀವೀಗ ಹೊರಟಿದ್ದೀರಾ. ನಿಮ್ಮ ನೌಕೆಯ ಹಗ್ಗ ಬಿಚ್ಚಲಾಗಿದೆ. ನೀವೀಗ ಈ ಜಗತ್ತಿನಿಂದ ದೂರ ಹೋಗಬೇಕಾಗಿದೆ. ನೌಕೆಯಲ್ಲಿ ಪ್ರಯಾಣ ಮಾಡಲು ಕುಳಿತಾಗ ಮಧ್ಯ ಮಧ್ಯದಲ್ಲಿ ಬಂದರುಗಳು ಸಿಗುತ್ತದೆ. ಅಲ್ಲಿ ಕೆಲವರು ಇಳಿಯುತ್ತಾರೆ, ಇನ್ನು ಕೆಲವರು ಹತ್ತುತ್ತಾರೆ, ಇನ್ನು ಕೆಲವರು ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಅಲ್ಲೇ ಅಂಗಡಿಯಲ್ಲಿ ನಿಂತಿರುತ್ತಾರೆ. ಅವರು ಹಡಗಿನಲ್ಲೇ ಉಳಿದುಕೊಳ್ಳುತ್ತಾರೆ ಅಥವಾ ಕೆಳಗೆ ಇಳಿದು ಆಹಾರ ಪದಾರ್ಥವನ್ನು ತೆಗೆದುಕೊಳ್ಳುತ್ತಿದ್ದರೆ ಅವರು ಕೆಳಗೆ ಉಳಿದು ಬಿಡುತ್ತಾರೆ, ಮತ್ತೆ ನೌಕೆಯನ್ನು ಹತ್ತಲು ಸಾಧ್ಯ ಆಗುವುದೇ ಇಲ್ಲ. ಇದರ ಬಗ್ಗೆ ಒಂದು ಕತೆ ಕೂಡ ಇದೆ. ಕೃಷ್ಣನಿಗೆ ಬಟೂಕ ಮಹಾರಾಜ ಎಂದು ಬರೆದು ಬಿಟ್ಟಿದ್ದಾರೆ. ಅವರು ಹಡಗಿನ ನಾಯಕ ಆಗಿದ್ದಾರೆ. ಈ ಹಡಗಿನಲ್ಲಿ ಕುಳಿತು ಪ್ರಯಾಣ ಮಾಡುತ್ತಾ ಕೆಲವರು ಮಧ್ಯದಲ್ಲೇ ಇಳಿದು ಬಿಡುತ್ತಾರೆ. ಇಲ್ಲಿ ಮಾಯೆ ಅನ್ನುವ ಮೊಸಳೆ ಕುಳಿತಿದೆ. ಮಹಾರಥಿಗಳನ್ನೂ ಕೂಡ ಮಾಯೆ ಅನ್ನುವ ಮೊಸಳೆ ತಿಂದು ಬಿಡುತ್ತದೆ. ಅವರು ಶಿಕ್ಷಣ ಓದುವುದನ್ನು ಬಿಡುತ್ತಾರೆ ಅಂದರೆ ಅವರಿಗೆ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಇಲ್ಲ ಎಂದು ಅರ್ಥ. ನಂತರ ಅವರು ಸಾಗರದ ಮಧ್ಯದಲ್ಲಿ ಬೀಳುತ್ತಾರೆ. ನೀವು ನೋಡಿದ್ದೀರಾ, ಪಕ್ಷಿಗಳು ಸತ್ತಾಗ ಅಲ್ಲಿ ಇರುವೆಗಳ ಹಿಂಡು ಬಂದು ಆ ಪಕ್ಷಿಯನ್ನು ಮೇಲೆತ್ತುತ್ತದೆ. ಹೇಗೆ ಅಲ್ಲಿ ಇರುವೆಗಳು ಹಕ್ಕಿಯನ್ನು ತಿನ್ನಲು ಪ್ರಯತ್ನ ಪಡುತ್ತದೆಯೋ ಅದೇ ರೀತಿ ಇಲ್ಲಿ ಪಂಚವಿಕಾರ ಅನ್ನುವ ಭೂತಗಳು ಎಕ್ಕದ ಮಕ್ಕಳನ್ನು ಕಚ್ಚಾ ನುಂಗಿ ಬಿಡುತ್ತದೆ. ಇದರ ಬಗ್ಗೆ ಬಹಳ ದೊಡ್ಡ ಕಥೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ತಿಳಿದುಕೊಳ್ಳಿ, ನೀವು ನೌಕೆಯಲ್ಲಿ ಕುಳಿತಿದ್ದೀರಾ. ನೀವು ತಂದೆಗೆ ಗ್ಯಾರಂಟಿಯನ್ನು ಬರೆದುಕೊಡುತ್ತೀರಾ ನೌಕೆಯಿಂದ ಇಳಿಯುವುದಿಲ್ಲ ಎಂದು. ನಿಮ್ಮ ಫೋಟೋವನ್ನು ಕೂಡ ತೆಗೆದು ತಂದೆಗೆ ಕಳಿಸುತ್ತೀರಾ. ಒಂದು ವೇಳೆ ಯಾರದ್ದಾದರೂ ಸಂಘಕ್ಕೆ ಸೇರಿ ನೀವು ಕೆಟ್ಟು ಹೋದರೆ, ಶಿಕ್ಷಣ ಓದುವುದನ್ನು ಬಿಟ್ಟರೆ, ನಂತರ ಪುನಃ ಆ ಫೋಟೋವನ್ನು ತಂದೆ ವಾಪಸ್ ಕಳಿಸುತ್ತಾರೆ. ಈ ಸಮಯದಲ್ಲಿ ಮಾಯಂತೂ ತಮೋಪ್ರಧಾನ ಆಗಿದೆ. ಈಶ್ವರನ ಕೈಯನ್ನು ಬಿಟ್ಟರೆ
ಅಸುರಿ ಕೈಯನ್ನು ಹಿಡಿದುಕೊಂಡು ಬಿಡುತ್ತೀರಾ. ನೀವು ಈಶ್ವರನ ಕೈಯನ್ನು ಬಿಟ್ಟರೆ ಅಸುರರು ನಿಮ್ಮ ಕೈಯನ್ನು ಹಿಡಿದುಕೊಳ್ಳುತ್ತಾರೆ. ಈ ರೀತಿ ಬಹಳಷ್ಟು ಮಕ್ಕಳು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ತಂದೆಯ ಕೈಯನ್ನು ಬಿಟ್ಟು ನೌಕೆಯಿಂದ ಕೆಳಗಿಳಿದು ಹೋಗಿ ಬಿಡುತ್ತಾರೆ. ನಂತರ ಸಮಾಚಾರ ಬರುತ್ತದೆ, ಇವರನ್ನು ಕ್ರೋಧದ ಭೂತ ಹಿಡಿದುಕೊಂಡಿತು, ಮೋಹದ ಭೂತ ಇವರನ್ನು ಹಿಡಿದುಕೊಂಡಿದೆ ಎಂದು. ಅದಕ್ಕೋಸ್ಕರ ಮೊದಲು ನಷ್ಟಮೋಹಿ ಆಗಬೇಕು, ಒಬ್ಬ ತಂದೆಯ ಜೊತೆ ಮೋಹ ಇಟ್ಟುಕೊಳ್ಳಬೇಕು. ಇದರಲ್ಲೇ ಪರಿಶ್ರಮ ಇದೆ. ಮೋಹದ ಸರಪಳಿ ಬಹಳ ದೊಡ್ಡದಿದೆ. ಮೋಹದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಆ ಬಂಧನ ಬಹಳ ದೊಡ್ಡದಿದೆ. ಈಗ ಒಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಬೇಕು. ಹೇಗೆ ಮನುಷ್ಯರು ಕುಳಿತು ಭಕ್ತಿಯನ್ನು ಮಾಡುತ್ತಾರೆ, ಭಕ್ತಿ ಮಾಡುವಾಗ ಬುದ್ಧಿ ಉದ್ಯೋಗದ ಕಡೆ ಮನೆಯ ಕಡೆ ಹೋಗುತ್ತಿರುತ್ತದೆ, ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ. ಕೆಲವು ಮಕ್ಕಳು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಅವರಿಗೆ ಮಕ್ಕಳ ನೆನಪು ಬರುತ್ತದೆ ಅಥವಾ ತಮ್ಮ ಪತಿಯ ನೆನಪು ಬರುತ್ತದೆ. ತಂದೆ ಹೇಳುತ್ತಾರೆ, ಈ ಬಂಧನದಿಂದ ಈ ಸರಪಳಿಯಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ. ಒಂದು ವೇಳೆ ಅಂತಿಮ ಸಮಯದಲ್ಲಿ ಬೇರೆ ಯಾರದ್ದಾದರೂ ಸ್ಮೃತಿ ಬಂತು ಅಂದರೆ, ಅಂತಿಮ ಸಮಯದಲ್ಲಿ ಯಾರು ಪತಿಯನ್ನು ಸ್ಮರಣೆ ಮಾಡುತ್ತಾರೋ ಅವರು ವೈಶ್ಯರಾಗಿ ಹುಟ್ಟಬೇಕಾಗುತ್ತದೆ. ಅಂತಿಮ ಸಮಯದಲ್ಲಿ ಒಬ್ಬ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು. ಅಂತಹ ಅಭ್ಯಾಸ ಮಾಡಿಕೊಳ್ಳಬೇಕು. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡಿ, ಬಾಬಾ ನಾವೀಗ ನಿಮ್ಮ ಬಳಿ ಬಂದಿದ್ದೇವೆ, ನಿಮ್ಮಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಂಡು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ. ತಂದೆ ಮತ್ತು ಆಸ್ತಿ ಅಂದರೆ ತಂದೆ ಮತ್ತು ತಂದೆ ಕೊಡುವ ಆಸ್ತಿಯನ್ನು ನೆನಪು ಮಾಡಬೇಕು. ತಂದೆ ಅಂದರೆ ಅಲ್ಲಾಹ ಪರಮಾತ್ಮ ಆಗಿದ್ದಾರೆ. ಬೇ ಅಂದರೆ ರಾಜ್ಯಭಾಗ್ಯ ಆಗಿದೆ. ಆಸ್ತಿ ಅಂದರೆ ರಾಜ್ಯಭಾಗ್ಯ. ಆತ್ಮ ಬಿಂದು ಆಗಿದೆ. ಮನುಷ್ಯರು ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ. ಕೆಲವರು ಬಿಂದು ರೂಪದ ತಿಲಕ ಹಚ್ಚಿಕೊಂಡರೆ, ಕೆಲವರು ಉದ್ದ ನಾಮದ ತಿಲಕ ಹಚ್ಚಿಕೊಳ್ಳುತ್ತಾರೆ, ಕೆಲವರು ಕಿರೀಟದ ಚಿತ್ರವನ್ನು ಬರೆದುಕೊಳ್ಳುತ್ತಾರೆ ತಿಲಕದಲ್ಲಿ, ಕೆಲವರು ನಕ್ಷತ್ರ ರೂಪವನ್ನು ಬರೆದುಕೊಳ್ಳುತ್ತಾರೆ, ಕೆಲವರು ವಜ್ರದ ರೂಪವನ್ನು ತಿಲಕದಲ್ಲಿ ಬರೆದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ನೀವಂತೂ ಆತ್ಮ ಆಗಿದ್ದೀರಾ, ನಿಮಗೆ ಗೊತ್ತಿದೆ ಆತ್ಮ ನಕ್ಷತ್ರದ ಸಮಾನ ಆಗಿದೆ. ಆತ್ಮ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮದಲ್ಲಿ 84 ಜನ್ಮದ ಸಂಪೂರ್ಣ ನಾಟಕದ ಪಾತ್ರ ರೆಕಾರ್ಡ್ ಆಗಿದೆ. ತಂದೆ ಮಕ್ಕಳಿಗೆ ಆಜ್ಞೆಯನ್ನು ಕೊಡುತ್ತಾರೆ, ನಿರಂತರ ನನ್ನೊಬ್ಬನನ್ನೇ ನೆನಪು ಮಾಡಿ, ಎಲ್ಲರಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ. ಈ ಗುರಿಯನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೊಡಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ. ಒಬ್ಬ ತಂದೆಯನ್ನು ನೆನಪು ಮಾಡದೆ ಆ ಪಾಪಕರ್ಮ ಭಸ್ಮ ಆಗಲು ಸಾಧ್ಯ ಇಲ್ಲ. ಸದಾ ನಿರೋಗಿ ಆಗುವುದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಿ. ತಂದೆಯಿಂದ ಆಸ್ತಿ ಸಿಗುತ್ತದೆ. ಸದಾ ಆರೋಗ್ಯವಂತರು ಮತ್ತು ಸದಾ ಸಂಪತ್ತುಳ್ಳವರು ಆಗಬೇಕು. ಆರೋಗ್ಯ ಇದೆ, ಸಂಪತ್ತಿದೆ ಅಂದರೆ ನಿಮಗೆ ಇನ್ನೇನು ಬೇಕು? ಆರೋಗ್ಯ ಇದೆ, ಸಂಪತ್ತಿಲ್ಲ ಅಂದರೆ ಖುಷಿ ಇರುವುದಿಲ್ಲ. ಸಂಪತ್ತಿದೆ ಆದರೆ ಆರೋಗ್ಯ ಇಲ್ಲ ಅಂದರೂ ಖುಷಿ ಇರುವುದಿಲ್ಲ. ಆತ್ಮ ಮೊದಲು ತಂದೆಯನ್ನು ನೆನಪು ಮಾಡಬೇಕು. ಆಗ ವಿಕರ್ಮ ವಿನಾಶ ಆಗುತ್ತದೆ ಮತ್ತು 21 ಜನ್ಮಕ್ಕೋಸ್ಕರ ನೀವು ಆರೋಗ್ಯವಂತರಾಗುತ್ತೀರಾ. ಮತ್ತು ಸ್ವದರ್ಶನ ಚಕ್ರಧಾರಿ ಆದಾಗ 21 ಜನ್ಮಕ್ಕೋಸ್ಕರ ನಿಮಗೆ ಸಂಪತ್ತು ಸಿಗುತ್ತದೆ. ಎಷ್ಟು ಸಹಜ ಮಾತು! ನಾವು 84 ಜನ್ಮದ ಚಕ್ರದಲ್ಲಿ ಹೇಗೆ ಬರುತ್ತೇವೆ? ಈಗ ಈ ಮಾತನ್ನು ತಂದೆ ತಿಳಿಸಿದ್ದಾರೆ. ಈಗ ಇಡೀ ಜಗತ್ತೇ ಸ್ಮಶಾನ ಆಗುತ್ತದೆ, ಬೂದಿಯಾಗಿ ಹೋಗುತ್ತದೆ. ಬೂದಿ ಆಗುವಂತಹ ಈ ಜಗತ್ತಿನ ಜೊತೆ ನಾವೇಕೆ ಮನಸ್ಸನ್ನು ಜೋಡಣೆ ಮಾಡಬೇಕು? ಈಗ ಹೊಸ ಜಗತ್ತು ಮತ್ತು ಹೊಸ ರಾಜ್ಯಧಾನಿಯಲ್ಲಿ ನಮಗೇನು ತಂದೆಯ ಮೂಲಕ ರಾಜ್ಯಭಾಗ್ಯ ಸಿಗುತ್ತಿದೆಯೋ ಆ ರಾಜ್ಯಭಾಗ್ಯದ ಕಡೆ ಮನಸ್ಸನ್ನು ಜೋಡಣೆ ಮಾಡಬೇಕು. ಪರಮಾತ್ಮ ತಂದೆ ಆತ್ಮರ ಜೊತೆ ಮಾತನಾಡುತ್ತಾರೆ, ಮಕ್ಕಳೇ ಈಗ ಈ ಶರೀರವನ್ನು ಮರೆತು ತಮ್ಮನ್ನು ಅಶರೀರಿ ಎಂದು ತಿಳಿದುಕೊಂಡು ನನ್ನನ್ನು ನೆನಪು ಮಾಡಿ. ಈ ಶರೀರ ನಿಮಗೆ ಪಾತ್ರ ಮಾಡುವುದಕ್ಕೋಸ್ಕರ ಸಿಕ್ಕಿದೆ. ಬೆಳಗ್ಗೆ ಎದ್ದು ತಂದೆಯನ್ನು ಸ್ಮರಣೆ ಮಾಡಬೇಕು. ಪ್ರಿಯತಮ ಆದಂತಹ ತಂದೆ ನಮ್ಮನ್ನು ಪಾರು ಮಾಡುತ್ತಿದ್ದಾರೆ. ಈ ವಿಷದ ಸಾಗರದಿಂದ, ಉಪ್ಪು ನೀರಿನ ಸಾಗರದಿಂದ ಪಾರು ಮಾಡುತ್ತಾರೆ. ಅಂದ ಮೇಲೆ ಅವರನ್ನು ನೆನಪು ಮಾಡಬೇಕು. ಇನ್ನು ಉಳಿದವರೆಲ್ಲ ಈ ವಿಷದ ಸಾಗರದಲ್ಲಿ ಮುಳುಗಿಸುತ್ತಾರೆ. ತಂದೆ ಒಬ್ಬರೇ ಪಾರು ಮಾಡುತ್ತಾರೆ. ಅವರಿಗೆ ಅಂಬಿಗ, ತೋಟದ ಮಾಲೀಕ ಎಂದು ಕರೆಯುತ್ತೇವೆ. ತಂದೆ ಮುಳ್ಳನ್ನು ಹೂವನ್ನಾಗಿ ಮಾಡಿ ನಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತಾರೆ. ನಂತರ ನೀವು ಸ್ವರ್ಗದಲ್ಲಿ ಎಂದೂ ದುಃಖವನ್ನು ನೋಡುವುದಿಲ್ಲ. ಅದಕ್ಕೋಸ್ಕರ ಹೇಳಲಾಗುತ್ತದೆ, ದುಃಖಹರ್ತ ಸುಖಕರ್ತ, ಹರಹರ ಮಹಾದೇವ ಎಂದು ಕರೆಯುತ್ತಾರೆ. ಶುಭಾಬತ್ ಮಕ್ಕಳಿಗೆ ಜ್ಞಾನ ಹೇಳುತ್ತಾರೆ. ಬ್ರಹ್ಮ ವಿಷ್ಣು ಶಂಕರರಿಗೂ ತಂದೆ ಶಿವ ತಂದೆಯಾಗಿದ್ದಾರೆ. ಆ ತಂದೆ 21 ಜನ್ಮಕ್ಕೋಸ್ಕರ ಸುಖದ ಆಸ್ತಿಯನ್ನು ಕೊಡುತ್ತಾರೆ. ಅಂದ ಮೇಲೆ ಆ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ಸಾಹಸ ಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಮಕ್ಕಳು ಸುಸ್ತಾಗಿ ಬಿಟ್ಟರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುವುದನ್ನೇ ಬಿಟ್ಟು ಬಿಡುತ್ತಾರೆ.
ಅವರಿಗೆ ಇಂತಹ ಕೆಟ್ಟ ಸಂಘ ಸಿಗುತ್ತದೆ, ಆ ಸಂಘಕ್ಕೆ ವಶಾಗಿ ತಂದೆಯ ಕೈಯನ್ನೇ ಬಿಟ್ಟು ಬಿಡುತ್ತಾರೆ. ಆದ್ದರಿಂದ ಹೇಳಲಾಗುತ್ತದೆ, ಒಳ್ಳೆಯ ಸಂಘ ತೇಲಿಸಿದರೆ ಕೆಟ್ಟ ಸಂಘ ಮುಳುಗಿಸುತ್ತದೆ. ಇಲ್ಲಿಂದ ಹೊರಗಡೆ ಹೋದಾಗ ಕೆಟ್ಟ ವ್ಯಕ್ತಿಗಳ ಸಂಘ ಸಿಕ್ಕಿತು ಅಂದರೆ ಜ್ಞಾನದ ನಶೆಯೇ ಸಮಾಪ್ತಿಯಾಗಿ ಬಿಡುತ್ತದೆ. ಕೆಲವರು ಹೇಳುತ್ತಾರೆ, ಈ ಬ್ರಹ್ಮಕುಮಾರಿಯರು ಜಾದು ಮಾಡುತ್ತಾರೆ, ಇವರ ಬಳಿ ಹೋದರೆ ನಿಮ್ಮ ಮೇಲೂ ಜಾದುವಿನ ಪ್ರಭಾವ ಆಗುತ್ತದೆ, ಅದಕ್ಕೋಸ್ಕರ ಇವರ ಬಳಿ ಹೋಗಬೇಡಿ ಎಂದು. ಆಗ ಅಂತಹ ವ್ಯಕ್ತಿಗಳ ಮಾತನ್ನು ಕೇಳಿ ಬರುವುದನ್ನೇ ಬಿಟ್ಟು ಬಿಡುತ್ತಾರೆ. ಪರೀಕ್ಷೆಯಂತೂ ಎಲ್ಲರಿಗೂ ಬರುತ್ತದೆ. ಬಹಳಷ್ಟು ಮಕ್ಕಳು ಈ ರೀತಿ ಕೂಡ ಇರುತ್ತಾರೆ, 10 ವರ್ಷ ತಂದೆಯ ಮಕ್ಕಳಾಗಿ ಇದ್ದು ಮತ್ತೆ ಸಂಘದೋಷದಲ್ಲಿ ಬಂದು ಬಿಡುತ್ತಾರೆ. ನೌಕೆಯಿಂದ ಕಾಲನ್ನು ಕೆಳಗೆ ಇಟ್ಟರೆ ಸಾಕು, ಮಾಯೆ ಕಚ್ಚಾ ನುಂಗಿ ಬಿಡುತ್ತದೆ. ತಂದೆಯ ಮೇಲೆ ನಿಶ್ಚಯ ಇದ್ದಾಗ ತಂದೆಯಿಂದ ಸ್ವರ್ಗದ ಆಸ್ತಿ ಅವಶ್ಯವಾಗಿ ಸಿಗುತ್ತದೆ. ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ. ಇದು ಯುದ್ಧದ ಮೈದಾನ, ಅರ್ಧಾಕಲ್ಪ ಮಾಯೆಯ ರಾಜ್ಯ ನಡೆಯುತ್ತದೆ. ಈಗ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು. ರಾವಣನನ್ನು ಸುಡುತ್ತಾರೆ. ಒಂದು ದಿನ ರಾವಣನನ್ನು ಸುಟ್ಟು ಜನ ಖುಷಿ ಪಡುತ್ತಾರೆ. ಇದೆಲ್ಲ ಕೃತಕವಾದಂತಹ ಸುಖ, ಅಂದರೆ ಸ್ವಲ್ಪ ಸಮಯದ ಕ್ಷಣಭಂಗುರ ಸುಖ. ಸತ್ಯವಾದ ಸುಖ ಸುಖಧಾಮದಲ್ಲಿ ನಿಮಗೆ ಸಿಗುತ್ತದೆ. ಇನ್ನು ಈ ನರಕದಲ್ಲಿರುವ ಸುಖ ಕಾಗವಿಷ್ಠಾ ಸಮಾನ ಸುಖ ಆಗಿದೆ. ಸ್ವರ್ಗದಲ್ಲಿ ಸುಖವೇ ಸುಖ ಇರುತ್ತದೆ. ಸುಖಧಾಮಕ್ಕೋಸ್ಕರ ನೀವೀಗ ಪುರುಷಾರ್ಥ ಮಾಡುತ್ತಿದ್ದೀರಾ. ಈ ಬಾಕ್ಸಿಂಗ್ ನಲ್ಲಿ ಕೆಲವೊಮ್ಮೆ ಮಾಯೆ ಗೆಲ್ಲುತ್ತದೆ, ಕೆಲವೊಮ್ಮೆ ಮಕ್ಕಳಾದ ನೀವು ಗೆಲ್ಲುತ್ತೀರಾ. ಈ ಯುದ್ಧ ಹಗಲು ರಾತ್ರಿ ನಡೆಯುತ್ತದೆ. ಸತ್ಯ ಗುರು ಆದಂತಹ ಪರಮಾತ್ಮ ತಂದೆಯ ಕೈಯನ್ನು ಹಿಡಿದುಕೊಳ್ಳಬೇಕು. ಆ ಗುರು ಸರ್ವಶಕ್ತಿವಂತ ಸಮರ್ಥ ಆಗಿದ್ದಾರೆ. ಅವರ ಕೈಯನ್ನು ಬಿಟ್ಟರೆ ನೀವು ಸರ್ವಶಕ್ತಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ? ನೀವು ಸರ್ವಶಕ್ತಿವಂತನ ಕೈಯನ್ನು ಬಿಟ್ಟರೆ ಸರ್ವಶಕ್ತಿವಂತ ಆದರೂ ಏನು ಮಾಡಬೇಕು? ಯಾರು ತಂದೆಯ ಕೈಯನ್ನು ಬಿಡುತ್ತಾರೋ ಅವರು ಸಮಾಪ್ತಿಯಾಗಿ ಬಿಡುತ್ತಾರೆ. ಸ್ಟೀಮರ್ನ ಬಗ್ಗೆ ಶಾಸ್ತ್ರದಲ್ಲೂ ಅನೇಕ ಕಥೆಗಳನ್ನು ಬರೆದಿದ್ದಾರೆ. ನೌಕೆಯ ಬಗ್ಗೆ ಶಾಸ್ತ್ರದಲ್ಲೂ ಕೂಡ ಅನೇಕ ಮಾತಿದೆ. ಈಗ ನೀವು ನೌಕೆಯಲ್ಲಿ ಕುಳಿತು ಹೋಗುತ್ತಿದ್ದೀರಾ. ಇನ್ನು ಸ್ವಲ್ಪ ದಿನ ವೈಕುಂಠ ನಿಮಗೆ ಸಮ್ಮುಖದಲ್ಲಿ ಕಾಣಿಸುತ್ತದೆ. ಅಂತಿಮ ಸಮಯದಲ್ಲಿ ಗಳಿಗೆ ಗಳಿಗೆಗೂ ನೀವು ವೈಕುಂಠದ ದೃಶ್ಯವನ್ನು ನೋಡುತ್ತೀರಾ. ಹೇಗೆ ಆದಿಯಲ್ಲಿ ಬಹಳಷ್ಟು ಮಕ್ಕಳು ನೋಡುತ್ತಿದ್ದರು, ಹಾಗೆ ನೀವು ಅಂತ್ಯದಲ್ಲಿ ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಾ. ಯಾರು ಇಲ್ಲಿರುತ್ತಾರೋ, ಅಂದರೆ ಯಾರು ಕಲಿಯುಗದ ಅಂತ್ಯದಲ್ಲಿ ಇನ್ನೂ ಬದುಕಿರುತ್ತಾರೋ ಮತ್ತು ಧೈರ್ಯ ಉಳ್ಳವರಾಗಿ ಸಾಹಸ ಉಳ್ಳವರಾಗಿ ತಂದೆಯ ಕೈಯನ್ನು ಹಿಡಿದುಕೊಂಡಿರುತ್ತಾರೋ ಅವರಿಗೆ ಅಂತ್ಯದಲ್ಲಿ ಎಲ್ಲಾ ಸಾಕ್ಷಾತ್ಕಾರ ಆಗುತ್ತದೆ. ಮಕ್ಕಳು ಸಾಕ್ಷಾತ್ಕಾರ ಮಾಡಿಕೊಂಡು ಬಂದು ಹೇಳುತ್ತಾರೆ, ಬಾಬಾ ಇಂಥವರು ದಾಸಿಯಾಗುತ್ತಾರೆ, ಇಂಥವರು ಈ ಪದವಿ ಪಡೆದುಕೊಳ್ಳುತ್ತಾರೆ ಎಂದು. ಆಗ ಮಕ್ಕಳು ಬಹಳಷ್ಟು ಪಶ್ಚಾತ್ತಾಪ ಪಡುತ್ತಾರೆ, ಬೇಸರ ಪಟ್ಟುಕೊಳ್ಳುತ್ತಾರೆ. ನಾನು ದಾಸಿಯಾಗುತ್ತೇನಾ, ಅಂದರೆ ಪರಿಶ್ರಮ ಪಡದೇ ಇರುವ ಕಾರಣ ನನ್ನ ಸ್ಥಿತಿ ಏನಾಯಿತು ಎಂದು ದುಃಖ ಪಡುತ್ತಾರೆ. ಬಹಳಷ್ಟು ಪಶ್ಚಾತ್ತಾಪ ಆಗುತ್ತದೆ. ಆದಿಯಲ್ಲಿ ನೀವು ಬಹಳಷ್ಟು ಆಟವನ್ನು ನೋಡಿದ್ದೀರಾ. ಗೀತೆಯಲ್ಲೂ ಕೂಡ ಇದೆ ತಾನೆ, ನಾವು ನೋಡಿದೆವು, ನಾವು ಪಡೆದುಕೊಂಡೆವು ಶಿವ ಬೋಲಾ ಭಗವಂತನನ್ನು ಎಂದು. ಯಾವಾಗ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ಎಲ್ಲಾ ಮಾತನ್ನು ತಂದೆ ಹೇಳುತ್ತಿರುತ್ತಾರೆ. ನಂತರ ಶಿಕ್ಷಣವನ್ನು ಓದಬೇಕು ಅಂದುಕೊಂಡರೂ ಓದಲು ಸಾಧ್ಯ ಇಲ್ಲ. ಬಾಬಾ ಹೇಳುತ್ತಾರೆ, ನಾನು ನಿಮಗೆ ಎಷ್ಟೊಂದು ಜ್ಞಾನವನ್ನು ತಿಳಿಸಿದೆ, ಆದರೆ ನೀವು ನನ್ನ ಶ್ರೀಮತದಂತೆ ನಡೆಯಲಿಲ್ಲ. ಈಗ ನೋಡಿ ನಿಮ್ಮ ಪರಿಸ್ಥಿತಿ ಏನಾಯಿತು. ಕಲ್ಪ ಕಲ್ಪವು ನಿಮಗೆ ಇದೇ ರೀತಿ ಪದವಿ ಸಿಗುತ್ತದೆ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಸ್ವಯಂನ ಪುರುಷಾರ್ಥ ಮಾಡುತ್ತಾ ಇರಿ, ತಂದೆ ತಾಯಿಯನ್ನು ಅನುಕರಣೆ ಮಾಡಿ. ಕೆಲವು ಕುಪುತ್ರ ಮಕ್ಕಳು ಇರುತ್ತಾರೆ, ಮಾಯೆಗೆ ವಶಾಗಿ ಕಾಟ ಕೊಡುತ್ತಿರುತ್ತಾರೆ. ಯಾರು ಮಾಯೆಗೆ ವಶಾಗಿ ಪುರುಷಾರ್ಥ ಮಾಡುವವರಿಗೆ ಕಾಟ ಕೊಡುತ್ತಾರೋ ಅವರಿಗೆ ಬಹಳ ಕಠಿಣ ಶಿಕ್ಷೆ ಸಿಗುತ್ತದೆ, ಅವರು ಪದಭ್ರಷ್ಟ ಆಗಿ ಬಿಡುತ್ತಾರೆ. ಶಿಕ್ಷೆ ಅಂತೂ ಮಕ್ಕಳಿಗೆ ಮೊದಲೇ ತಂದೆ ಸಾಕ್ಷಾತ್ಕಾರ ಮಾಡಿಸಿ ನಂತರ ನೀಡುತ್ತಾರೆ. ಶಿಕ್ಷೆಯ ಬಗ್ಗೆ ಸಾಕ್ಷಾತ್ಕಾರ ಮಕ್ಕಳಿಗೆ ಆಗಿದೆ. ಜಗತ್ತಿನಲ್ಲಿ ಅಸುರಿ ಸಂಘ ಇದೆ, ಇಲ್ಲಿ ಈಶ್ವರನ ಸಂಘ ಇದೆ. ಬಾಬಾ ಎಲ್ಲಾ ಮಾತನ್ನು ತಿಳಿಸುತ್ತಾರೆ. ಮುಂದೆ ನೀವು ಈ ಮಾತನ್ನು ಹೇಳಬಾರದು, ಬಾಬಾ ನನಗೆ ಗೊತ್ತಿರಲಿಲ್ಲ ಎಂದು. ಅದಕ್ಕೋಸ್ಕರ ಬಾಬಾ ಮೊದಲೇ ಎಲ್ಲ ಹೇಳುತ್ತಾರೆ. ವಿನಾಶದ ಸಮಯದಲ್ಲಿ ಮನುಷ್ಯರು ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ, ಆ ಸಮಯದಲ್ಲಿ ನೀವು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಾ. ಹೇಳುತ್ತಾರೆ, ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ ಸಂಕಟ, ಅಂದರೆ ವಿನಾಶದ ದೃಶ್ಯವನ್ನು ನೋಡಿ ನೀವು ನೃತ್ಯ ಮಾಡುತ್ತಿರುತ್ತೀರಾ, ಡ್ಯಾನ್ಸ್ ಮಾಡುತ್ತೀರಾ. ನೀವು ನೋಡುತ್ತೀರಾ ವಿನಾಶದ ನಂತರ ಸತ್ಯುಗದಲ್ಲಿ ನಮ್ಮ ಮಹಲ್ ಹೇಗೆ ನಿರ್ಮಾಣ ಆಗುತ್ತದೆ ಎಂದು. ಯಾರು ಅಂತ್ಯದವರೆಗೂ ಬದುಕಿರುತ್ತಾರೋ ಅವರು ಈ ಎಲ್ಲಾ ದೃಶ್ಯವನ್ನು ನೋಡುತ್ತಾರೆ. ತಂದೆಯ ಮಕ್ಕಳಾಗಿ ಒಂದು ವೇಳೆ ತಂದೆಗೆ ಡೈವರ್ಸ್ ಕೊಟ್ಟರೆ ಅಂತವರು ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ಸಾಧ್ಯ ಇಲ್ಲ.
ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ 5000 ವರ್ಷದ ನಂತರ ಪುನಃ ಬಂದು ತಂದೆಗೆ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸಮರ್ಥ ತಂದೆಯ ಕೈಯನ್ನು ಹಿಡಿದುಕೊಂಡಿರಬೇಕು. ಒಬ್ಬ ತಂದೆಯ ಜೊತೆ ಮನಸ್ಸನ್ನು ಜೋಡಣೆ ಮಾಡಬೇಕು. ಬೆಳಗ್ಗೆ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸಂಘ ದೋಷದಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು. ಕೆಟ್ಟವರ ಸಂಘದಲ್ಲಿ ಬಂದು ಶಿಕ್ಷಣ ಓದುವುದನ್ನು ಬಿಡಬಾರದು. ವರದಾನ, ಸೇವೆಯಲ್ಲಿ ಸದಾ ಸಹಯೋಗಿಯಾಗಿ ಸಹಜ ಯೋಗದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಶೇಷತೆಯಿಂದ ಸಂಪನ್ನ ಆಗಿ ಬ್ರಾಹ್ಮಣ ಜೀವನ, ವಿಶೇಷತೆಯಿಂದ ಸಂಪನ್ನ ಜೀವನ. ಬ್ರಾಹ್ಮಣರಾಗುವುದು ಅಂದರೆ ಸಹಜ ಯೋಗಿ ಭವದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು. ಅದೇ ಜನ್ಮದ ಮೊದಲನೇ ವರದಾನ. ಬ್ರಾಹ್ಮಣ ಜನ್ಮದ ಮೊದಲನೇ ವರದಾನ ಆಗಿದೆ ಸಹಜ ಯೋಗಿ ಭವ. ಈ ವರದಾನವನ್ನು ಬುದ್ಧಿಯಲ್ಲಿ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ವರದಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ. ವರದಾನವನ್ನು ಯಾರು ಸ್ಥಿರವಾಗಿ ಇಟ್ಟುಕೊಳ್ಳುತ್ತಾರೋ ಅವರಿಗೆ ಪ್ರಾಪ್ತಿಯಾಗುತ್ತದೆ. ವರದಾನವನ್ನು ಸ್ಥಿರವಾಗಿ ಸದಾ ಇಟ್ಟುಕೊಳ್ಳಲು ಸಹಜ ವಿಧಿಯಾಗಿದೆ. ಪ್ರಾಪ್ತಿಯಾದಂತಹ ವರದಾನವನ್ನು ಸರ್ವ ಆತ್ಮರ ಸೇವೆಗೋಸ್ಕರ ತೊಡಗಿಸಬೇಕು. ಸೇವೆಯಲ್ಲಿ ಸಹಯೋಗಿ ಆಗುವುದೇ ಸಹಜ ಯೋಗಿ ಆಗುವುದಾಗಿದೆ. ಅಂದ ಮೇಲೆ ಈ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ವಿಶೇಷತೆಯಿಂದ ಸಂಪನ್ನ ಆಗಿ. ಶ್ಲೋಗನ್, ತಮ್ಮ ಮಸ್ತಕದ ಮಣಿಯ ಮೂಲಕ ಸ್ವಯಂನ ಸ್ವರೂಪ ಮತ್ತು ಶ್ರೇಷ್ಠ ಗುರಿಯ ಸಾಕ್ಷಾತ್ಕಾರ ಮಾಡಿಸುವಂತವರೇ ಬೆಳಕಿನ ಗ್ರಹ, ಲೈಟ್ ಹೌಸ್ ಆಗಿದ್ದಾರೆ. ನೀವೀಗ ನಿಮ್ಮ ಮಸ್ತಕದ ಮೂಲಕ ಸ್ವಯಂನ ಸ್ವರೂಪ ಮತ್ತು ಶ್ರೇಷ್ಠ ಗುರಿಯ ಸಾಕ್ಷಾತ್ಕಾರ ಮಾಡಿಸುವ ಲೈಟ್ ಹೌಸ್ ಆಗಿ. ಒಳ್ಳೆಯದು. ಓಂ ಶಾಂತಿ.